ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. 6.5 10 ನಂಬರ್ ಕ್ರೋಷ ಹುಕ್ಕು, 0.75 mm, ಆಮೇಲೆ ಒಂದು ಸ್ಮಾಲ್ ಬೀಡ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಈ ಥರದ ಸ್ಮಾಲ್ ಬೀಡ್. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಟ್ರಿಪಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕ್ರಾಸಿಗೆ ದೂರಕ್ಕೆ ಟ್ರಿಪಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಈ ಥರ ಟ್ರಿಪಲ್ ಕ್ರೋಷೆ, ಮತ್ತೆ ಇನ್ನೊಂದು ಟ್ರಿಪಲ್ ಕ್ರೋಷೆ ಇದರ ಪಕ್ಕನೇ, ಎರಡು, ಮತ್ತೆ ಇನ್ನೊಂದು, ಮೂರು, ಮೂರನೇ ಟ್ರಿಪಲ್ ಕ್ರೋಷೆ ಮಾಡಿ ಒಂದು ಈ ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಆಮೇಲೆ ಮತ್ತೆ ಟ್ರಿಪಲ್ ಕ್ರೋಷೆ ಮುಂದುವರಿಸ್ತೀನಿ. ಇದೇ ಜಾಗಕ್ಕೆ, ಒಂದೇ ಜಾಗಕ್ಕೆ ನೀವು ಟ್ರಿಪಲ್ ಕ್ರೋಷೆ ಮಾಡ್ಕೋಬೇಕು ನೋಡಿ, ಇದೇ ಜಾಗಕ್ಕೆ ಮತ್ತೆ ಮೂರು ಟ್ರಿಪಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಬೀಡ್ ಹಾಕಿದ ಮೇಲೆ ಮೂರು, ಎರಡು ಸಾರಿ ದಾರ ಸಂದ್ಕೊಳ್ಳಿ, ಇದೇ ಜಾಗದಿಂದ ತಗೊಂಬಂದು ಮೂರು ಸಾರಿ ಟ್ರಿಪಲ್ ಕ್ರೋಷೆ. ಇದನ್ನು ಮತ್ತೆ ಇಲ್ಲಿ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ, ಬಗ್ಸ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕ್ರಾಸಿಗೆ ಬರುತ್ತೆ, ಸ್ವಲ್ಪ ಆರ್ಚಿನ ಥರ ಬರುತ್ತೆ ಇದು. ಈ ಥರ ಈಗ ಇಲ್ಲಿಂದ ಮತ್ತೆ ಟ್ರಿಪಲ್ ಕ್ರೋಷೆ ಹಿಂಗೆ ಕ್ರಾಸಿಗೆ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಹಿಂಗೆ ಯಾವುದೇ ಚೈನ್ ಏನು ಬೇಡ, ಮತ್ತೆ ಹಿಂಗೆ ಕ್ರಾಸಿಗೆ ಟ್ರಿಪಲ್ ಕ್ರೋಷೆ, ಮೂರು ಟ್ರಿಪಲ್ ಕ್ರೋಷೆ ಮಾಡ್ಕೊಳ್ಳಿ. ಎರಡೊಂದು ಎರಡೊಂದು ಎರಡೊಂದು, ಮೂರು ಸಾರಿ. ಈಗ ಮತ್ತೆ ಇನ್ನೊಂದು ಮೂರು ಟ್ರಿಪಲ್ ಕ್ರೋಷೆ, ಒಂದೇ ಜಾಗ ಇಲ್ಲಿ ನೋಡಿ, ಒಂದೇ ಜಾಗಕ್ಕೆ ಹಾಕ್ತಾ ಇದ್ದೀನಿ ನಾನು, ಒಂದೇ ಪಾಯಿಂಟಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಬೀಡ್ ಸೇರಿಸಿ, ಮೂರು ಆದಮೇಲೆ ಬೀಡ್. ಈ ಥರ ಮತ್ತೆ ಇಲ್ಲಿ ಅದೇ ಜಾಗದಲ್ಲಿ ಮೂರು ಟ್ರಿಪಲ್ ಕ್ರೋಷೆ, ಒಂದೇ ಜಾಗದಲ್ಲಿ ಮಾಡ್ಕೋಬೇಕು ನೀವು. ಈ ಥರ ಒಟ್ಟು ಆರು ಟ್ರಿಪಲ್ ಕ್ರೋಷೆ ಆಗುತ್ತೆ, ಮಧ್ಯದಲ್ಲಿ ಒಂದು ಬೀಡ್ ಸೇರಿಸ್ತಿದ್ದೀನಿ. ಈ ಥರ ಆಗುತ್ತೆ. ಮತ್ತೆ ಇದನ್ನು ಕ್ರಾಸ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ ಬಟ್ಟೆಗೆ, ಹಿಂಗೆ ಬರುತ್ತೆ. ಈ ಥರ ಮುಂದುವರ್ಸ್ಕೊಂಡು ಹೋಗಿ ನೋಡಿ. ಈಗ ಇದು ಲಾಕ್ ಆದರೆ ಇಲ್ಲಿಂದ ಹಿಂಗೆ ಎರಡು ಸಾರಿ ದಾರ ಸುತ್ತಕೊಂಡು ಸ್ವಲ್ಪ ಉದ್ದಕ್ಕೆ, ಇಷ್ಟು ಉದ್ದಕ್ಕೆ ದೂರದಲ್ಲಿ ಟ್ರಿಪಲ್ ಕ್ರೋಷೆಗೆ ಹಿಂಗೆ ದಾರ ಚುಚ್ಕೊಂಡು ಫಸ್ಟ್ ಎರಡು ಮತ್ತೆರಡು ಮತ್ತೆರಡು ಸೇರಿಸ್ಕೊಳ್ಳಿ. ಇದು ಒಂದು ಟ್ರಿಪಲ್ ಕ್ರೋಷೆ. ಇನ್ನೊಂದು ಸಾರಿ ಹಿಂಗೆ ದಾರ ಸುತ್ತಕೊಂಡು ಅದೇ ಜಾಗದಲ್ಲಿ ಫಸ್ಟ್ ಎಲ್ಲಿ ಮಾಡಿದಿರ ಅಲ್ಲೇ ಇನ್ನೊಂದು ಸಾರಿ ಚುಚ್ಕೊಂಡು ಒಂದು ಎರಡು ಮೂರು, ಇನ್ನೊಂದು ಸಾರಿ ಇಲ್ಲಿ ಚುಚ್ಕೊಂಡು ಒಂದು ಎರಡು ಎರಡು ಮೂರು, ಮೂರು ಸಾರಿ ಟ್ರಿಪಲ್ ಕ್ರೋಷೆ ಆದಮೇಲೆ ಒಂದು ಸ್ಮಾಲ್ ಬೀಡ್. ಆಮೇಲೆ ಇಲ್ಲಿ ಹಿಂಗೆ ಚುಚ್ಕೊಂಡು ಅದೇ ಜಾಗದಲ್ಲಿ ಚುಚ್ಕೊಂಡು ಫಸ್ಟ್ ಎರಡು ಆಮೇಲೆ ಎರಡು ಆಮೇಲೆ ಎರಡು, ಮತ್ತೆ ಎರಡು ಸಾರಿ ಈ ಥರ ದಾರ ಸುತ್ತಕೊಂಡು ಫಸ್ಟ್ ಎರಡು ಆಮೇಲೆ ಎರಡು ಆಮೇಲೆ ಎರಡು, ಮತ್ತೆ ಎರಡು ಸಾರಿ ದಾರ ಸುತ್ತಕೊಂಡು ಅಲ್ಲೇ ಒಂದೇ ಜಾಗದಲ್ಲಿ ನೀವು ಮಾಡ್ತಾ ಹೋಗಬೇಕು ಮೂರು. ಈಗ ನೋಡಿ, ಮೂರು ಈ ಕಡೆ ಮೂರು ಈ ಕಡೆ ಆಯಿತು, ಮಧ್ಯದಲ್ಲಿ ಬೀಡು, ಮೂರು ಟ್ರಿಪಲ್ ಕ್ರೋಷೆ ಆಗಿ ಬೀಡ್ ಹಾಕಿ ಮೂರು ಡಬಲ್ ಟ್ರಿಪಲ್ ಕ್ರೋಷೆ. ಆಮೇಲೆ ನೋಡಿ ಹಿಂಗೆ ಬಗ್ಗಿಸ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗತ್ತೆ ನಿಮಗೆ, ಅಲ್ಲಿ ಲಾಕ್ ಮಾಡಿ. ಹಿಂಗೆ ಮಾಡ್ಕೊಂಡು ಹೋಗಿ, ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ಪು, ಬೇರೆ ಕಲರ್ ದಾರ ಇಲ್ಲಿ ಸೇರಿಸ್ಕೊಳ್ಳಿ, ಈ ಲಾಕ್ ಇದೆಯಲ್ವ ಫಸ್ಟು, ಇದೇ ಲಾಕಲ್ಲಿ ಸೇರಿಸ್ಕೊಳ್ಳಿ, ಈ ಲಾಕಿನ ಒಳಗಡೆನೇ ಸೇರಿಸಿ, ಹಿಂಗೆ ಸೇರಿಸ್ಕೋಬೇಕು, ಆವಾಗಲೇ ಸರಿ ಬರೋದದು. ಬಟ್ಟೆಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ಈಗ ಇಲ್ಲಿ ನೀವು ಮೂರು ಟ್ರಿಪಲ್ ಕ್ರೋಷೆ ಹಾಕಿದ್ದೀರಲ್ವ, ಈ ಮೂರು ಟ್ರಿಪಲ್ ಕ್ರೋಷೆಯಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ,
ಇಲ್ಲಿ ಸಿಂಗಲ್ ಕ್ರೋಷೆ, ಮೂರರಲ್ಲೂ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಆಮೇಲೆ ನಾಲ್ಕು ಚೈನ್ ಮಾಡ್ಕೊಳ್ಳಿ ಇಲ್ಲಿ ಬೀಡ್ನ ಹಿಂದ್ಗಡೆ. ನಾಲ್ಕು ಚೈನ್ ಮಾಡಿಕೊಂಡು ಬೀಡ್ನ ಈ ಕಡೆ ಟ್ರಿಪಲ್ ಕ್ರೋಷೆಯಲ್ಲಿ ಲಾಕ್, ಮೂರರಲ್ಲೂ ಲಾಕ್ ಮಾಡ್ಕೊಳ್ಳಿ ಈ ಥರ. ಮೂರರಲ್ಲೂ ಲಾಕ್ ಮಾಡಿಕೊಂಡು ಈ ಲಾಕ್, ಈ ನೀವು ಆರ್ಚ್ ಲಾಕ್ ಮಾಡಿದಿರಲ್ವ, ಆರ್ಚಿನ ಲಾಕಿನ ಮೇಲೇ ಲಾಕ್ ಮಾಡ್ಕೊಳ್ಳಿ. ಈ ಬ್ರೌನ್ ಕಲರ್ ಆರ್ಚ್ ಲಾಕ್ ಮಾಡಿದಿರಲ್ವ ಫಸ್ಟ್ ಸ್ಟೆಪ್ಪಲ್ಲಿ, ಅದರಲ್ಲಿ. ಆಮೇಲೆ ಮತ್ತೆ ಉಳಿದಿದ್ದು ಸಿಂಗಲ್ ಕ್ರೋಷೆ, ಟ್ರಿಪಲ್ ಕ್ರೋಷೆಯಲ್ಲಿ, ಮೂರು ಟ್ರಿಪಲ್ ಕ್ರೋಷೆಗಳಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಬೀಡ್ನ ಹಿಂದೆ ನಾಲ್ಕು ಚೈನು, ಒಂದು ಎರಡು ಮೂರು ನಾಲ್ಕು. ಇದನ್ನು ಈ ಕಡೆ ಲಾಕ್ ಮಾಡಿ ಬೀಡ್ನ ಈ ಕಡೆ ಟ್ರಿಪಲ್ ಕ್ರೋಷೆಯಲ್ಲಿ. ಎಲ್ಲ ಟ್ರಿಪಲ್ ಕ್ರೋಷೆಗಳಲ್ಲೂ ಸಿಂಗಲ್ ಕ್ರೋಷೆ, ಬೀಡ್ನ ಹಿಂದೆ ನಾಲ್ಕು ಚೈನು. ತುಂಬ ಈಸಿ ಸಿಂಪಲ್ ಡಿಸೈನ್ ಇದು. ಈ ಲಾಕ್ ಇದೆ ನೋಡಿ, ಇದರ ಲಾಕು ಈಗ ನೀವು ಇಲ್ಲಿ ಈ ಬ್ರೌನ್ ಕಲರ್ನಲ್ಲಿ ಲಾಕ್ ಮಾಡಿದ್ದೀರ ಅಲ್ವಾ ಬಟ್ಟೆಗೆ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ಆ ಲಾಕಿನ ಮೇಲೇ. ಮತ್ತೆ ಈ ಟ್ರಿಪಲ್ ಕ್ರೋಷೆಯಲ್ಲೂ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಸಿಂಗಲ್ ಕ್ರೋಷೆ, ಮೂರು ಸಿಂಗಲ್ ಕ್ರೋಷೆ ಆಗತ್ತೆ ಅವಾಗ. ಈ ಥರ ಮೂರು ಸಿಂಗಲ್ ಕ್ರೋಷೆ ಬರುತ್ತೆ, ಮತ್ತು ನಾಲ್ಕು ಚೈನು, ಮತ್ತು ಈ ಕಡೆ ಈ ಸಿಂಗಲ್ ಕ್ರೋಷೆ, ಈ ಟ್ರಿಪಲ್ ಕ್ರೋಷೆ ಇದೆಯಲ್ವ, ಟ್ರಿಪಲ್ ಕ್ರೋಷೆಲೆಲ್ಲ ಸಿಂಗಲ್ ಕ್ರೋಷೆ. ಇಲ್ಲಿ ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ನಾಲ್ಕು ಚೈನಲ್ಲಿ ಕುಚ್ಚು, ಚಿಕ್ಕ ಚಿಕ್ಕದಾದ ಒಂದು ಕುಚ್ಚು ಹಾಕ್ಕೊಳ್ಳಿ. ಈ ಬೀಡ್ನ ಮೇಲೆ ನಾಲ್ಕು ಚೈನ್ ಇದೆಯಲ್ವಾ, ಇದರಲ್ಲಿ ಇದರಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ, ಚಿಕ್ಕ ಚಿಕ್ಕದು. ಹೆಚ್ಚು ದೊಡ್ಡ ಬೇಡ, ಯಾಕಂದರೆ ಆರ್ಚ್ ಚಿಕ್ಕದಿರೋದ್ರಿಂದ ಇದು ಹೆಚ್ಚು ದೊಡ್ಡ ಬೇಡ. ಚಿಕ್ಕದು ಸಾಕು, ಒಂದು 80 ಇದ್ದರೆ ಸಾಕು, 80 ಎಳೆ ಇದ್ದರೆ ಸಾಕು, ಅಷ್ಟರದ್ದು ಮಾಡ್ಕೊಳ್ಳಿ. 100 ಇದ್ರೂ ಓಕೆ, ಅಂದರೆ ಕೆಲವು ದಾರಿಗಳು ಸಣ್ಣ ಬರುತ್ತಲ್ವ, ಕೆಲವು ಕಂಪನಿ ದಾರಿಗಳು, ಅವಾಗ ಅದು 100 ಇದ್ರೆ ಪರವಾಗಿಲ್ಲ. 100ರಿಂದ ಹೆಚ್ಚಂತೂ ಮಾಡಬೇಡಿ, ತುಂಬ ಜಾಸ್ತಿ ಆದರೆ ಚೆನ್ನಾಗಿ ಬರಲ್ಲ. ಆರ್ಚ್ ಚಿಕ್ಕದಿರುವಾಗ ಕುಚ್ಚು ದೊಡ್ಡದಾದರೆ ಚೆನ್ನಾಗಿ ಬರಲ್ಲ, ಅದು ಆರ್ಚಿನ ಮೇಲೆ ಹಾಕೋದ್ರಿಂದ ಈ ಥರ ಬರುತ್ತೆ. ನೋಡಿ ಇಲ್ಲಿ ಸಿಂಗಲ್ ಕ್ರೋಷೆ, ಈ ಟ್ರಿಪಲ್ ಕ್ರೋಷೆಗಳಲ್ಲೆಲ್ಲ ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ. ಇದು ಆರ್ಚ್ಗೆ, ಇಲ್ಲಿ ಬೀಡ್ನ ಹಿಂದ್ಗಡೆ, ಸಾರಿ ಕುಚ್ಚಿಗೆ. ಇಲ್ಲಿ ಆರ್ಚಲ್ಲಿ ಎಲ್ಲ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಈ ನಾಲ್ಕು ಚೈನಲ್ಲಿ ಕುಚ್ಚು ಹಾಕೊಳ್ಳಿ, ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇನ್ನೂ ಚಿಕ್ಕ ಕುಚ್ಚು ಹಾಕೋಬಹುದು ನೀವು, ಮತ್ತು ನಿಮಗೆ ಇದು ಹತ್ತಿರ ಹತ್ತಿರ ಆಗುತ್ತೆ ಕುಚ್ಚು ಅಂದರೆ ಒಂದು ಬಿಟ್ಟು ಒಂದಕ್ಕೆ ಹಾಕೋಬೋದು. ಅದು ಒಂದು ನಾಲ್ಕು ಚೈನ್ ಹಾಗೆ ಬಿಟ್ಟರೆ ಏನು ಇದು ಕಾಣಲ್ಲ, ಕೆಟ್ಟದಾಗಿ ಕಾಣಲ್ಲ, ಡಿಸೈನ್ ಥರ ಕಾಣಿಸುತ್ತೆ, ಅದು ಚೆನ್ನಾಗೇ ಕಾಣಿಸುತ್ತೆ. ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ತುಂಬ ಸಿಂಪಲ್ ಡಿಸೈನು, ಸಿಂಪಲ್ ಸಾರಿ ಕುಚ್ಚುಗಳಿಗೆ ನೀವು ಮಾಡ್ಬೋದು, ಈಸಿ ಆಗಿದೆ, ಬೇಗ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಡಿಸೈನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.